ಅನುರೋಧ ಇದೆ ವೃದ್ಧಿಗೆ. ಅಲ್ಲ, ನಾನು ವಿರೋಧ ಮಾಡಿಲ್ಲ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಉತ್ತರ ಹಿಂದೂಸ್ತಾನದ ಸಾಮಾಜಿಕ ಸ್ಥಿತಿಗತಿ ಬ್ಯಾಕ್ವರ್ಡು ಅದೇ ಬೇರೆ, ದಕ್ಷಿಣ ಭಾರತದ್ದೇ ಬೇರೆ. ಈಗಾಗಲೇ ಹಲವಾರು ಕಮಿಷನ್ಗಳು ಬಂದಿದ್ದಾರೆ, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಬಂದಿದ್ದಾರೆ, ರಿಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಅವುಗಳ ಅನುಷ್ಠಾನ ಕೂಡ ಆಗಿದೆ, ಇನ್ನು ಪೂರ್ಣ ಪ್ರಮಾಣದಲ್ಲಿ ಆಗಬೇಕು. ಇವತ್ತು ಸುಪ್ರೀಂ ಕೋರ್ಟು ಎಲ್ಲ ವಿಚಾರದಲ್ಲಿಯೂ ಕೂಡ ಸಂಪೂರ್ಣ ಡಾಟಾ ಇರಬೇಕು ಅನ್ನುವಂಥ ಏನು ಹೇಳಿಕೆ ಇದರಿಂದ ಆಗಬೇಕು. ಆದರೆ ಇಲ್ಲಿ ಈಗಿರೋ ರಿಪೋರ್ಟ್ಗೂ ಸಿ ಆರ್ ರಿಪೋರ್ಟ್ ವ್ಯತ್ಯಾಸ ಏನು ಅಂತಂದರೆ, ಇದು ಸೋಷಿಯೋ ಎಕನಾಮಿಕ್ ಸರ್ವೆ, ಜಾತಿ ಸರ್ವೆ ಅಲ್ಲ, ಸೋಷಿಯೋ ಎಕನಾಮಿಕ್ ಸರ್ವೆ. ಸರ್ಕಾರದ ಆದೇಶದಲ್ಲಿ ಹಂಗೆ ಇದೆ ಎಂದು ಸಿದ್ದರಾಮಯ್ಯ ಸ್ಪಷ್ಟೀಕರಣ ನಮಗೆ ಕೊಟ್ಟಿದ್ದಾರೆ. ಯಾಕಂತಂದರೆ ಜಾತಿ ಸರ್ವೆ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆಯಲ್ಲ ಅನ್ನೋದನ್ನು ಸುಪ್ರೀಂ ಕೋರ್ಟಲ್ಲಿ ನಿರ್ಣಯ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡ್ತಾ ಇದ್ದೀವಿ ಅಂತಂದು ಹೇಳಿದ್ವಿ. ಅವಾಗ ಭಾಳ ಜನ ಸೋಷಿಯೋ ಎಕನಾಮಿಕ್ ಸರ್ವೆ ಆಧಾರದ ಮೇಲೇ ಜಾತಿ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು, ಜಾತಿ ಸರ್ವೆ ಮಾಡ್ತಾ ಇದ್ದೀರಿ ಅನ್ನೋ ಅಪರಾಧ ಬಂದಿತ್ತು. ಅದೇನೇ ಇರಲಿ, ಇವತ್ತು ಸಮುದಾಯಗಳ ಒಳಿತಿಗಾಗಿ ಇದು ವಿಶೇಷವಾಗಿ ಅತಿ ಹಿಂದುಳಿದ ಸಮುದಾಯಗಳಿಗೆ ಒಳಿತಿಗಾಗಿ ಈ ಒಂದು ಡಾಟಾ ಉಪಯೋಗ ಆದರೆ ಒಳ್ಳೆಯದು. ಆ ರೀತಿ ನೋಡ್ಕೊಳ್ಳುವಂಥ ಗೊತ್ತಿರುವಂಥ ಜವಾಬ್ದಾರಿ ರಾಜ್ಯ ಸರ್ಕಾರ ಮೇಲಿದೆ. ನೋಡೋಣ ಏನು ರಿಪೋರ್ಟ್ ಏನು ಗೊತ್ತಿರುತ್ತೆ ನೋಡೋಣ.